Hi guys, welcome to Yenas Creations of an YouTube channel. Guys, nana Sagar Itselgowda. Guys, ivadadalli nanu nimage en telisikodtene andre neevu demo alli nodidiralva ee riti ondu training boys attitude studies video na neevu kuda nimma ondu Alight motion application alli yav riti create maadkonbeku ananda complete information ee video dalli nanu nimage telisikodtene. So udana skip maadade kone varigu nodi matte neevinnu nam channel ge subscribe agilla andre please subscribe na maadkoli matte pakkadalli iruvanta bell button anna press maadibittu all na select maadkoli nanu yavade hossa video upload maadidru nimge ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೀಟ್ ಮಾರ್ಕ್ ಮತ್ತೆ ಶೇಕ್ ಎಫೆಕ್ಟ್ ಎರಡನ್ನು ಕೂಡ ಕೊಟ್ಟಿರ್ತೀನಿ. ಫಸ್ಟ್ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕಾಗುತ್ತೆ. ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ರಿ ಅಂದ್ರೆ ಈ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ನಲ್ಲಿ ಜಸ್ಟ್ ಆಡಿಯೋ ಇರುತ್ತೆ ಮತ್ತೆ ಬೀಟ್ ಮಾರ್ಕ್ ಇರುತ್ತೆ. ಬೀಟ್ ಗೆ ತಕ್ಕಂತೆ ಬೀಟ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡಿರ್ತೀನಿ. ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಸ್ಟಾರ್ಟಿಂಗ್ ಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಲ್ಸ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಯಾರ ಫೋಟೋ ಆ್ಯಡ್ ಮಾಡಬೇಕು ಅನ್ಕೊಂಡಿರ್ತೀರೋ ಸಿಂಗಲ್ ಪಿಕ್ಚರ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಟೋಪಲ್ಲಿ ನಿಮಗೆ ಎರಡು ಡಾಟ್ ಲೈನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಿ, ಒಂದು ರೇಷಿಗೆ ಏನಾಗುತ್ತೆ ಅಂದರೆ ಫಿಲ್ ಆಗುತ್ತೆ. ಫಿಲ್ ಆಗಿದ ನಂತರ ಇಲ್ಲಿ ಲೆಫ್ಟ್ ಸೈಡ್ ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ, ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿ, ಸೈಜ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಕರೆಕ್ಟ್ಲಿ ಸೆಂಟ್ರಿಗೆ ಅಲೈನ್ ಮಾಡಬೇಕಾಗತ್ತೆ. ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಎಂಡಿಂಗ್ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಆ ಒಂದು ಪಿಕ್ಚರ್ ಏನಾಗುತ್ತೆ ಅಂದರೆ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಮತ್ತು ಇದೇ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ, ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಯಾಚುರೇಷನ್ SAT ಅಂತ ಟೈಪ್ ಮಾಡಿ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಒಂದು 10 ಒಂದು 15 ಒಳಗಡೆ ನಿಲ್ಸ್ಕೊಳ್ಳಿ. ನಾನು ಇಲ್ಲಿ ಒಂದು 9ಗೆ ನಿಲ್ಸ್ಕೊತ ಇದ್ದೀನಿ. ಇಲ್ಲಿ ಬೀಟ್ ಟು ಬಿಟ್ ಪಿಕ್ಚರ್ನ ಟ್ರಿಮ್ ಮಾಡಬೇಕಾಗತ್ತೆ. ಫಸ್ಟ್ ಬೀಟ್ ಹತ್ರ ನಿಲ್ಸ್ಕೊಳ್ಳಿ, ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ, ಅಲ್ಲಿಗೆ ಪಿಕ್ಚರ್ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಆಗುತ್ತೆ. ಸೇಮ್ ನೆಕ್ಸ್ಟ್ ಬೀಟ್ ಹತ್ರ ನಿಲ್ಸ್ಕೊಳ್ಳಿ, ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ಈ ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಸ್ಪ್ಲಿಟ್ ಆಗುತ್ತೆ. ಸೇಮ್ ಕಂಪ್ಲೀಟ್ ಎಂಡ್ವರೆಗೂ ಕೂಡ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಬೀಟ್ ಟು ಬಿಟ್ ಪಿಕ್ಚರ್ನ ಈ ರೀತಿ ಸ್ಪ್ಲಿಟ್ ಮಾಡ್ಕೊತ ಬರಬೇಕಾಗತ್ತೆ. ಈ ರೀತಿ ಸ್ಪ್ಲಿಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ. ಫಸ್ಟ್ ಪಿಕ್ಚರ್ನ ಬಿಡಿ, ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಿರರ್ ಅಂತ ಟೈಪ್ ಮಾಡಬೇಕಾಗತ್ತೆ. MIR ಅಂತ ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಮಿರರ್ ಸಿಂಗಲ್ ಎಫೆಕ್ಟ್ ಇರುತ್ತಲ್ಲ, ಇದೊಂದು ನಾವು ಕಾಪಿ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡಲ್ಲಿ ಇದ್ದಂಥ ಫೇಸ್ ಲೆಫ್ಟ್ ಸೈಡ್ಗೆ ಏನಾಗುತ್ತೆ ಅಂದರೆ ಟರ್ನ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ. ಆ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ, ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ, ಮಿರರ್ ಪಕ್ಕದಲ್ಲಿ ತಿರು ಡೊಟೆಡ್ ಲೈನ್ ಇರುತ್ತೆ. ಆ ತಿರು ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಮತ್ತೆ ಟಾಪಲ್ಲಿ ತಿರು ಡೊಟೆಡ್ ಲೈನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಕಾಪಿ ಎಫೆಕ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ ಒಂದು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ಆ ಮಿರರ್ ಸಿಂಗಲ್ ಎಫೆಕ್ಟ್ ಕಾಪಿ ಆಗಿರುತ್ತೆ. ನೆಕ್ಸ್ಟ್ ಪಿಕ್ಚರ್ನ ಸ್ಕಿಪ್ ಮಾಡಿ, ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ, ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ, ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಮೂವ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪಿಕ್ಚರ್ನ ಸ್ಕಿಪ್ ಮಾಡಿ, ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ, ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ, ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಕಂಪ್ಲೀಟ್ ಎಂಡ್ವರೆಗೂ ಕೂಡ ನೀವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಪಿಕ್ಚರ್ಗೆ ಎಫೆಕ್ಟ್ನ ಆ್ಯಡ್ ಮಾಡಿದ್ರೆ ಇನ್ನೊಂದು ಪಿಕ್ಚರ್ಗೆ ಸ್ಕಿಪ್ ಮಾಡ್ಕೊತ ಬರಬೇಕಾಗತ್ತೆ ಮಿರರ್ ಎಫೆಕ್ಟನ್ನು. ಈ ರೀತಿ ಆ್ಯಡ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದ್ರಿ ಅಂದರೆ ನಿಮಗೆ ಶೇಕ್ ಎಫೆಕ್ಟ್ ಕೊಡಿರ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಂಪೋರ್ಟ್ ಮಾಡಿಕೊಂಡು ಓಪನ್ ಮಾಡ್ಕೊಬೇಕಾಗತ್ತೆ ಈ ಒಂದು ಶೇಕ್ ಎಫೆಕ್ಟ್ನ. ಈ ಒಂದು ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡ್ರೆ ಸಿಸಿ ಎಫೆಕ್ಟ್ ಕೊಡಿರುತ್ತೆ, ಮತ್ತು ಅಲ್ಲಿ ಎಷ್ಟು ಪಿಕ್ಚರ್ನ ಸ್ಪ್ಲಿಟ್ ಮಾಡಿರ್ತಾರೋ ಅಷ್ಟು ಶೇಕ್ ಎಫೆಕ್ಟ್ಗಳು ನಿಮಗೆ ಇಲ್ಲಿರುತ್ತೆ. ಸೊ ಒಂದೊಂದು ಪಿಕ್ಚರ್ಗೂ ಒಂದೊಂದು ಶೇಕ್ ಎಫೆಕ್ಟ್ ನೀವು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ. ಫಸ್ಟ್ ಪಿಕ್ಚರ್ಗೆ ಫಸ್ಟ್ ಶೇಕ್ ಎಫೆಕ್ಟು. ಸೊ ಇಲ್ಲಿ ಫಸ್ಟ್ ಶೇಕ್ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿದ್ದೀನಿ, ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿದ್ದೀನಿ, ಇತರ ಡೊಟೆಡ್ ಲೈನ್ ಕ್ಲಿಕ್ ಮಾಡಿದ್ದೀನಿ, ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟು ಬ್ಯಾಕಿಗೆ ಬರ್ತಾ ಇದ್ದೀನಿ. ಬ್ಯಾಕಿಗೆ ಬಂದಿದ್ದ ನಂತರ ಬೀಟ್ ಮಾರ್ಕ್ ಪ್ರಾಜೆಕ್ಟನ್ನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೇಮ್ ಫಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿದ್ದೀನಿ, ನಂತರ ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ನಂತರ ಇತರ ಡೊಟೆಡ್ ಲೈನ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪಿಕ್ಚರ್ಗೆ ಇವಾಗ ಫಸ್ಟ್ ಎಫೆಕ್ಟ್ ಏನಾಗಿರುತ್ತೆ ಅಂತಂದರೆ ಆ್ಯಡ್ ಆಗಿರುತ್ತೆ. ಇನ್ನು ಸೆಕೆಂಡ್ ಪಿಕ್ಚರ್ಗೆ ಸೆಕೆಂಡ್ ಎಫೆಕ್ಟು. ಸೊ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಬ್ಯಾಕಿಗೆ ಬರಬೇಕಾಗತ್ತೆ. ಈ ಒಂದು ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಶೇಕ್ ಎಫೆಕ್ಟ್ನ ಓಪನ್ ಮಾಡಿದ್ದಂದ್ರೆ ಸೆಕೆಂಡ್ ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡಿಕೊಂಡು ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಸೈಡ್ ಥ್ರೂ ಡೊಟೆಡ್ ಲೈನ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸೆಕೆಂಡ್ ಪ್ರಿಸೆಟ್ನ ಕಾಪಿ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಇವಾಗ ಸೆಕೆಂಡ್ ಪ್ರಿಸೆಟ್ನ ಸೆಕೆಂಡ್ ಪಿಕ್ಚರ್ಗೆ ಆ್ಯಡ್ ಮಾಡಬೇಕಾಗತ್ತೆ. ಸೊ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ, ಫಸ್ಟ್ ಪಿಕ್ಚರ್ಗೆ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ. ಸೊ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿದ್ದೀನಿ, ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿದ್ದೀನಿ, ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇದೇ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಕಂಪ್ಲೀಟ್
ಎರಡು ಲೇಯರ್ನ ಮಾತ್ರ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಕಿಗೆ ಬನ್ನಿ, ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ನಂತರ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಟು ಲೇಯರ್ ಅಂತ ಇರುತ್ತೆ, ಇಲ್ಲಿ ಟ್ಯಾಪ್ ಮಾಡಿದ್ರಿಂದ ಸಿಸಿ ಎಫೆಕ್ಟು ಪೇಸ್ಟ್ ಆಗಿರುತ್ತೆ. ನಂತರ ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ವೀಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನ ನೀವು ಅಂದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್, ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.